ಸ್ನೇಹಿತರೆ, ನಾನು ಇವತ್ತೊಂದು ಕುರಿ ಫಾರಂಗೆ ಬಂದಿದ್ದೀನಿ. ಚಿಕ್ಕ ಬಜೆಟಲ್ಲಿ ಹೆಚ್ಚಿಗೆ ಲಾಭ ತಗೊಳ್ಳೋ ಅಂತ ಸಡ್ಡು ಮಾಡವ್ರೆ ಆ ಥರದ ಮನೆಗೆ ಬಂದೀನಿ. ಮನು ಅನ್ನೋರು ಮನೆಗೆ ಬಂದೀನಿ, ನನ್ನ ಸ್ನೇಹಿತನ ಮನೆಗೆ ಬರೀ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ರೈತರುಗಳಿಗೆ, ಪ್ರತಿಯೊಬ್ಬ ರೈತರುಗಳಿಗೂ ಯಾವ ಥರ ಕುರಿ ಸಾಕ್ಬೇಕು ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವರೇ ಕುರಿ ಸಾಕ್ತಾ ಇರೋವಂಥವ್ರು. ನೋಡಿ, ಅವ್ರ ಕೈಯಲ್ಲೇ ಮಾತಾಡಿಸ್ತೀನಿ, ಹೇಳಿ ಮಾತಾಡಿ. ನೀವು ಕುರಿ ಇದ್ರ ಬಗ್ಗೆ ನಮ್ಮ ರೈತರುಗಳು ತಿಳಿಸ್ಕೊಡ್ಬೇಕು. ನೀವು ಮೊದಲು ಮೂಲಕ ಟಗರು ಕುರಿ ಸಾಕ್ತಿದ್ದ, ನಮ್ಮ ತಾತ ಅವರೆಲ್ಲ ಸಾಕ್ತಿದ್ರು, ಅಪ್ಪರ ಸಾಕ್ತಿದ್ರು. ಈಗ ನಾವು 3 ವರ್ಷದಿಂದ ಸಾಕ್ತಾ ಇರೋದು ಅಮ್ಮನ ಗಾರ್ಡನ್ ತಂದಿರೋದು. ಮೊದಲು ನಾವು 4 ಸಾಕ್ತಿದ್ದೋ, ಅಂದ್ರೆ ಚಿಕ್ಕ ಬಜೆಟಲ್ಲಿ ಚಿಕ್ಕದಾಗಿ ಮಾಡಿಕೊಂಡು ಸಾಕೋಣ ಅಂತ ಸಾಕಿದ್ದು. ಆಮೇಲೆ ಸಾಕ್ತಾ ಇದ್ರು ಪರವಾಗಿಲ್ಲ, ಲಾಭ ಸಿಕ್ತು. ಅದರಿಂದ ನಾವು ಹೆಚ್ಚಿಸ್ಕೊಂಡೋಗಿದ್ ನಾವೇ ಜಾಸ್ತಿ ಮಾಡ್ತೀವಿ. ಇದೇ ನಾವು ಬೇರೆ ಕೈಯಲ್ಲಿ ಮಾಡಿಸ್ಲಿಲ್ಲ, ನಾವೇ ಮಾಡ್ಕೊಂಡಿರೋದು. ನಾವೇ ಮಾಡಿಕೊಂಡು ಈಗ 4 ಇದ್ದು 8 ಮಾಡ್ಕೊಂಡಿದ್ದೀವಿ. 8 ಮಾಡಿಕೊಂಡು ಸಾಕ್ತಾ ಇದ್ದೀವಿ. ನಾವು ತಂದಾಗ 15 ಕೆಜಿ ಬರ್ತದೆ ಅಷ್ಟೇ, ಇವು ಈಗ ಒಂದು 50 ಕೆಜಿ ಬರ್ತವೆ ಮರಿಗಳು. ಮರಿಗಳು ಹಾಂ, ಸ್ವಲ್ಪ ತೋರಿಸ್ತೀರ ಇವನ್ನೆಲ್ಲ. ಹ್ಞೂ, ನೋಡಿ ನೋಡಿ. ನೋಡಿ ಸ್ನೇಹಿತರೆ, ಕಮ್ಮಿ ಬಜೆಟಲ್ಲೇ ಯಾವ ಥರ ಮಾಡೋರು ಅಂತ ಪ್ರತಿಯೊಬ್ಬ ರೈತರುಗಳು ಈ ಥರ ಮಾಡಬೇಕು, ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಮ್ಮ ಸ್ನೇಹಿತನ ಅವತ್ತು ಕೇಳ್ದೆ, ನನಗೂ ಬಾ ನಮ್ಮ ರೈತರಿಗೋಸ್ಕರ ನಾವು ಏನಾರ ಮಾಡೋಣ, ನಾವು ರೈತರು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಅವತ್ತು ಕೇಳ್ದೆ. ಅದರಿಂದ ನಾನು ಬಂದಿದ್ದೀನಿ. ನೋಡಿ, ಕಮ್ಮಿ ಬಜೆಟಲ್ಲೇ, ಜಾಸ್ತಿ ಬಜೆಟ್ ಹಾಕಲಿಲ್ಲ ಯಾವತ್ತೂ ಇವರು. ಕಮ್ಮಿ ಬಜೆಟಲ್ಲೇ ಸಾಕ್ತಾ ಇರೋದು, 2ನೇ ಬಾರಿ ಸಾಕ್ತಾ ಇರೋದು. ಅವ್ರನ್ನೇ ಎಷ್ಟು ಲಾಭ ಸಿಕ್ತು, ಅವರು ತಗರುಗಳು ಏನು ಮೇಂಟೈನ್ ಮಾಡ್ತಾರೆ ಅದೆಲ್ಲ ಅವ್ರ ಕೈಯಲ್ಲಿ ಯೋಚಿಸ್ತೀನಿ. ನೋಡಿ, ಈಗ ಟಗರುಗಳಿಗೆ ನೀವು ಯಾವ ಥರ ಮೇವು ಹಾಕ್ತೀರಿ? ಮನು, ನಾವು ಮುಸ್ಕುನ್ ಜೋಳ ಹಾಕ್ತೀವಿ, ಜೋಳ ಅಂಗಡಿ ಜೋಳ. ಅದು ಬಿಟ್ಟರೆ ಸಿಮೆ ಹುಲ್ಲು ಹಾಕ್ತೀವಿ. 2 ಟೈಮ್ ಸಿಮೆ ಹುಲ್ಲು ಹಾಕ್ತೀವಿ, ಬೆಳಗ್ಗೆ ಮುಸ್ಕುನ್ ಜೋಳ ಹಾಕ್ತೀವಿ, ಮಧ್ಯಾಹ್ನ ಮಾವಲೆ ದೇವಸ್ಥಾನ ನೀರು ಕುಡಿಸ್ತೀವಿ. ತಗೊಂಡ್ಬಂದು ಎಷ್ಟು ತಿಂಗಳು ಆಯ್ತೀವಿ ಟಗರುಗಳು? ಬಂದು 6 ತಿಂಗಳು ಆಗಲ್ಲ ಟಗರುಗಳು ಹಾಕ್ತೀವಿ. ನೋಡಿ, ಕಮ್ಮಿ ಬಜೆಟಲ್ಲಿ ಏನಿದ್ರಿ, ಸಿಂಪಲ್ಲು ಲಾಭ ನೋಡ್ತಾ ಅವ್ರು ಅದರಲ್ಲಿ. ಅದರಿಂದ ನಾನು ನಿಮಗೆ ನಮ್ಮ ರೈತರುಗಳಿಗೆ ಇದನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಾನು ಅವ್ರನ್ನ ಅವ್ರ ಕೈಯಲ್ಲೇ ಮಾತಾಡ್ಸಿ. ನೋಡಿ ತಗೊಂಡು, ನೋಡಿ ಇದು 6 ತಿಂಗಳು ಟಗರು ಯಾವ ಥರ ಇದೆ ನೋಡಿ. ಟಗರು ಅವ್ರು ತಂದಾಗ ಚಿಕ್ಕ ಮರಿ ಅಂತೆ, ತಂದಾಗ 15 ಕೆಜಿ ಬರ್ತದೆ. 15 ಕೆಜಿ ಮರಿ, ಈಗ 50-60 ಕೆಜಿ ಬರ್ತವೆ. ಇವತ್ತು ಇದೊಂದೇ ನೋಡಿ 60 ಕೆಜಿ ಬರ್ತೈತೆ. ಆ ಥರ ಐತೆ, ಆ ಥರ ಸಾಕಿದ್ದಾರೆ. ಗಾಳಿ ವಾತಾವರಣ ನೋಡಿ, ಎಂಥರ ಮಡಗಿದ್ದಾರೆ ಅವ್ರು. ಗಾಳಿ ವಾತಾವರಣ ಬರೋಕ್ಕೋಸ್ಕರ ತೋಟದ ಮನೆ ತಣ್ಣಗೈತೆ. ಬೇರೆ ಆಡುಗಳು ಸಾಕೊಂಡಾರ ನೋಡಿ, ಅವರು ಕೆಲ್ಸಕ್ಕೆ ಹೋಯ್ತಾರ. ಇದೊಂದೇ ಕೆಲಸ ಮಾಡೋರು ಕೆಲ್ಸಕ್ಕೆ ಹೋಯ್ತಾರೆ. ಅವ್ರ ತಂದೆಯವ್ರು ಅವ್ರು ನೋಡ್ಕೋತಾರೆ. ನಮ್ಮ ತಂದೆರೇ ನೋಡ್ಕೊಳ್ಳೋದು ಜಾಸ್ತಿ. ಹಂಗೆ ರೂಢಿಸ್ತಾ ಇದ್ರೆ ನೋಡಿ, ಗೊಬ್ಬರ ಹಳೆ ಕುಡಿತಾರೆ. ಒಂದು ಸ್ಟೀಲ್ದು ಒಂದು ಮಾಡ್ಕೊಂಡವ್ರೆ ಸುಲಭದ ಉಪಯೋಗದಿಂದ. ಒಳಗಡೆ ಹೋಗಿ ಬಗ್ಗಿ ಹಳೆಯೋದ್ರಿಂದ ತೊಂದರೆ ತುಂಬ, ಸ್ಟೀಲ್ದು ಕೈಗೆ ಏನು ಪ್ರಾಬ್ಲಮ್ ಇಲ್ಲ, ಸ್ಮೂತ್ ಆಗೈತೆ. ಒಳಗಡೆಯಿಂದ ನೋಡಿ ಸಗಣಿಗಳನ್ನ ನೀವು ಈ ಥರ ಆರಾಮಾಗಿ ಎಳ್ಕೊಬೋದು. ಆ ಥರದ್ದು ಮಾಡ್ಕೊಂಡವ್ರು ಹೇಳಿ ಟೆಕ್ನಿಕ್ ಆಗಿ ನೋಡಿ, ನಮ್ಮ ರೈತರುಗಳು ನೋಡಿ ಇದೆಲ್ಲ ಉಪಯೋಗ ಪಡಿಸ್ಕೋಬೇಕು. ಆಮೇಲೆ ನೋಡಿ ವಾಚ್ಗಳು, ಮನೆಯಲ್ಲೇ ಮರಿ ಹಾಕಿ ಬಂಡವಾಳ ಹಾಕ್ತಾರೆ. ಮರಿ ಹಾಕಿ ಅದರಲ್ಲೇ ಮರಿ ಹಾಕಿ ಆ ಥರ ಸಾಕೊಂಡವ್ರು ನೋಡಿ, ಮರಿಗಳು ವಾಚ್ಗಳು ಚೆನ್ನಾಗಿ ಸಾಕೊಂಡವ್ರೆ. ಇವೆಲ್ಲ ನೋಡಿ, ಇವೆಲ್ಲ ರೈತರುಗಳು ತಿಳ್ಕೊಬೇಕು. ಆಡುಗಳು ನೀವು ಮನೆಯಲ್ಲೇ ಆದರೆ ಮರಿ ಹಾಕುವಂತ ಆಡುಗಳು ಸಾಕೊಂಡ್ರೆ ಮರಿ ಅವೇ ಉತ್ಪತ್ತಿ ಆಯ್ತವೆ. ತಗೊಳ್ಳಂಗಿಲ್ಲ, ಬಂಡವಾಳ ಹಾಕುವಂಗಿಲ್ಲ ಯಾವುದೇ ಕಾರಣಕ್ಕೂ. ನೋಡಿ ಎಷ್ಟು ನೀಟಾಗಿ ಮಡಿಕೊಂಡವ್ರು, ಅಲ್ಲಿದಲ್ಲೇ ಸಗಣಿಗಳನ್ನ ಎಳ್ಕೊಂಡವ್ರು. ಟಗರುಗಳಿಗೆ ಸಾಕ್ಬೇಕಾದ್ರೆ ಈಗಿನ ಕಾಲದಲ್ಲಿ ಜಾಸ್ತಿ ಬಂಡವಾಳ ಹಾಕ್ತಾವ್ರು ಸಡ್ಡುಗಳಿಗೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಬಂಡವಾಳ ಹಾಕ್ತೆ ಟಗರುಗಳನ್ನ ಸಾಕೋತಾರ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವರೇ ಅವ್ರ ತಂದೆಯವ್ರು, ನಮ್ಮ ಮನೆಯವ್ರು ತಂದೆಯವರು. ನೋಡಿ ಅನ್ಮಾಡ ಅಂದ್ಬಿಟ್ಟು ಇವ್ರದೇ ಎಲ್ಲ, ಇವರು ಮೂಲಕ ಕುರಿ ಸಾಕ್ತಿವ್ರು. ನಾವು ಕಂಡಾಗಿ 100 ಕುರಿ ಸಾಕಿ ಜಾಸ್ತಿ ಇವ್ರಿಗೆ ಸ್ವಲ್ಪ ಕಾಲು ಇದಾದ್ರಿಂದ ಈ ಥರ ಮಾಡಿಕೊಂಡು ಈಸಿಯಾಗಿ ಸಾಕೋ ಥರ ಮಾಡ್ಕೊಂಡು ಮನೆ ತಾವೇ ಇವರು ಮನೆಯಲ್ಲೇ ಈ ಥರ ಮಾಡಿಕೊಂಡು ಲಾಭದಾಯನ ಕಾಣ್ತಾವ್ರೆ. ಅದರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಸ್ನೇಹಿತರೆ, ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ.